ಸಿಎಂ ಕುರ್ಚಿಗಾಗಿ ಡಿಕೆಶಿ ನವಚಂಡಿಕಾ ಯಾಗವನ್ನ ಮಾಡುತ್ತಾ ಇದ್ದಾರೆ ಕೊಲ್ಲೂರಿನಲ್ಲಿ ಡಿಕೆ ಶಿವಕುಮಾರ್ ದಂಪತಿ ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಬೆಳಗ್ಗೆ 8:30 ಕ್ಕೆ ನವಚಂಡಿಕಾ ಯಾಗ ಆರಂಭ ಆಯಿತು ಯಾಗಕ್ಕಾಗಿ ನೆನ್ನೆಯಿಂದ ಪತ್ನಿ ಜೊತೆ ಕೊಲ್ಲೂರಿನಲ್ಲೇ ವಾಸ್ತವ್ಯ ಹೂಡಿದ್ರು ಡಿಕೆ ಶಿವಕುಮಾರ್ ಮುಖ್ಯ ಅರ್ಚಕ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ನಡೆದಿದೆ ಈ ಚಂಡಿಕಾ ಯಾಗ ಸಿಎಂ ಕುರ್ಚಿಗೋಸ್ಕರ ನಡೆಸ್ತಾ ಇರುವಂತ ಯಾಗ ಅಂತ ಬಿಂಬಿಸಲಾಗ್ತಿದೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಎಂ ಕುರ್ಚಿಗಾಗಿಯೇ ಡಿಕೆಶಿ ಅವರು ನವಚಂಡಿಕಾ ಯಾಗವನ್ನ ನಡೆಸಿದ್ರು ಅದಕ್ಕಾಗಿ ನೆನ್ನೆಯಿಂದ ಪತ್ನಿ ಜೊತೆ ಕೊಲ್ಲೂರಿನಲ್ಲೇ ವಾಸ್ತವ್ಯ ಹೂಡಿದ್ರು ಇಷ್ಟಾರ್ಥ ಸಿದ್ಧಿಗಾಗಿ ನಸುಕಿನಲ್ಲಿ ನಡೆಸುವಂತ ಯಾಗ ಇದು ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಪ್ರಾಂಗಣದಲ್ಲಿ ಈ ನವಚಂಡಿಕಾ ಯಾಗವನ್ನ ನಡೆಸಲಾಯಿತು ಪೂರ್ಣಾಹುತಿಯಲ್ಲಿ ಡಿಕೆಶಿ ಮತ್ತು ಪತ್ನಿ ಉಷಾ ಅವರು ಭಾಗಿಯಾಗಿದ್ರು ಭಾನುವಾರ ರಾತ್ರಿ ಪಾರಾಯಣ ದಾನ ಕಾರ್ಯದಲ್ಲಿ ಕೂಡ ಡಿಕೆ ಶಿವಕುಮಾರ್ ದಂಪತಿ ಭಾಗಿಯಾಗಿದ್ರು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಲ್ಲಿದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೂಡ ಒಂದು ಡಿಕೆ ಶಿವಕುಮಾರ್ ದಂಪತಿ ಈ ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ರು